ಮನಿ ಮಂದಿ ಮತಿಗೆ ಮದುವೆಯ ಮನೆಯಾಗ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ಎ ಬಿ ಎಡಿಟ್ ಆನಂದ್ ಯೂಟ್ಯೂಬ್ ಚಾನಲ್. ಪ್ರಿವ್ಯೂನಲ್ಲಿ ವಿಡಿಯೋ ನೋಡಿದಿರಲ್ಲ ಫ್ರೆಂಡ್ಸ್, ಆ ಪ್ರಿವ್ಯೂಡಿಯೋ ಥರ ನೀವು ನಿಮ್ಮ ಮೊಬೈಲಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಾನು ನಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಈ ವಿಡಿಯೋ ಬಂದುಬಿಟ್ಟು ಅಲರ್ಟ್ ಮೋಷನ್ ಆ್ಯಪ್ ಸೆಲ್ ಮಾಡಿದ್ದೀನಿ. ಈ ವಿಡಿಯೋ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದ್ರೆ ನಾವು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಂಡು ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ಮೊದಲನೇ ಟೆಲಿಗ್ರಾಮ್ ಚಾನಲ್ ಲಿಂಕು, ಇನ್ಸ್ಟಾಗ್ರಾಮ್ ಐ ಡಿ ಲಿಂಕು, ಹಾಗೆ ಅಲರ್ಟ್ ಮೋಷನ್ ಆ್ಯಪ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಿ ಅಲರ್ಟ್ ಮೋಷನ್ ಫುಲ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಸರ್ ಕ್ಲಿಕ್ ಮಾಡಿ ಅದು ಡೈರೆಕ್ಟಾಗಿ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಆಗುತ್ತೆ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಈಗ ಇಂಪೋರ್ಟ್ ಅಂತ ಇದೆಯಲ್ಲ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸ್ತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ನಿಮಗೆ ಸಾಂಗ್ಸ್ ಬಂದುಬಿಟ್ಟು ನಾನು ಸಾಂಗ್ಸು ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಒಂದೇ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಫೋಟೋಸು. ಆ ಫೋಟೋ ಯಾವ ಥರ ರೀಪ್ಲೇಸ್ ಮಾಡ್ಕೋಬೇಕಂತಂದರೆ, ಇಲ್ಲಿ ಗ್ರೂಪ್ ಒನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಒಂದು ಫೋಟೋನ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ. ನಾ ಇಲ್ಲಿ ಭಾಳ ಬೆಳೆದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲೆ ಪ್ಲಸ್ ಐಕನ್ ಕೊಡ್ತಾಯಿದ್ದೀನಿ. ಅದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈಗ ಬ್ಯಾಕ್ ಬನ್ನಿ. ಈಗ ನೋಡಿ, ಫೋಟೋ ಸೆಲೆಕ್ಟ್ ಆಯಿತು. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ, ಇದೊಂದು ಫೋಟೋ ಇರಲಿ. ಮತ್ತು ಈ ನೆಕ್ಸ್ಟ್ ಫೋಟೋಕ್ಕೆ ನೀವು ಕೂಡ ಭಾಳ ಬೆಳಗಿನ ಫೋಟೋನ ಹಾಕೋಬೇಕು. ನಿಮ್ಮ ಫೋಟೋನ ಕೂಡ ಹಾಕೊಳ್ಳಿ, ಅದ್ರಗೇನಲ್ಲಿ. ಮತ್ತು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈಗ ನೋಡಿ, 2 ಫೋಟೋಸ್ ಐತಲ್ಲ, ಒಂದು ಲೇಡೀಸ್ ಫೋಟೋ ಮತ್ತು ಒಂದು ಈ ಫೋಟೋ. ಈಗ ಮತ್ತೆ ಒಂದು ಫೋಟೋ ಬಿಟ್ಟು ಮತ್ತೆ ಇನ್ನೊಂದು ಫೋಟೋಗೆ ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇನ್ನೊಂದು ಫೋಟೋನ. ಈಗ ಎಂಡ್ವರೆಗೆ ಒಂದು ಫೋಟೋ ಬಿಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ಫೋಟೋ ಈ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತಾರೆ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ವಿಡಿಯೋನ ಸೇವ್ ಮಾಡ್ಕೋಬೇಕಲ್ಲ ನೀವು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಮೇಲ್ಗಡೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ.